ಇದ್ದ ಪ್ರಲಿಂದ ಪತ್ತನ ದೊಳಗಿಗ ವರ್ತಕ ನಂದಿ ಜಟ್ಟಿ ಯಾವಾಗ ಏನ್ ಮರ್ಯಾದೆ ಇದು? ಎಂತ ದೇವರು ಇಷ್ಟೇ ಹೊತ್ತಿಸ್ಬೇಕಂತ ಹೇಳಿ ನಿಮ್ಗೆ ಅಪ್ಪಣೆ ಕೊಟ್ಟಿದ್ದಾರ ಅಥವಾ ಏನಾದ್ರೂ ಸಂದೇಶ ಮುಖಾಂತರ ನಿಮ್ಗೆ ರವಾನಿಸಿದಾರ? ದಿನಕ್ಕೆ ಒಂದಾದ್ರು. ಹಾ ನೋಡಿ ಸ್ವಾಮಿ, ದೇವರಿಗೆ ಒಂಚೂರು ಹೊಗೆ ತೋರಿಸಿದ್ರೆ ಸಾಕು, ದಿವಸಕ್ಕೆ ಒಂದು ಉದ್ಬತ್ತಿ ಆಗಿ ಒಂದು ವರ್ಷಕ್ಕೆ ಉದ್ಬತ್ತಿ ಹೊತ್ತಿಸ್ತಾ ಹೋದ್ರೆ ಎಷ್ಟಾಗ್ತದೆ? 365 ಉದ್ಬತ್ತಿ ಅಂತಾರಾಷ್ಟ್ರೀಯ ನಷ್ಟ ಆಗ್ತದೆ. ಆದ್ರಿಂದ ದೇವರಿಗೆ ಚೂರು ತೋರಿಸಿದ್ರೆ ಸಾಕಾಗ್ತದೆ. ನೋಡಿ, ನಾವು ಲಕ್ಷ್ಮಿಯನ್ನು ಆರಾಧಿಸ್ತೇವೆ. ಲಕ್ಷ್ಮಿಯ ಭಜನೆ ನಿಮ್ಗೆ ಗೊತ್ತುಂಟ? ಲಕ್ಷ್ಮಿಯ ಭಜನೆ ಗೊತ್ತುಂಟು ಹೇಳಿ ನೀವು. ಒಮ್ಮೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಹೇಳಿ ನೋಡ್ತು. ಇನ್ನು ಆಮೇಲೆ ಮುಂದಿನ ಹೇಳಿ ಮುಂದಿನ. ಹಾ, ನಿಮ್ದು ಇರೋದು ಅಷ್ಟೇ ಅಲ್ವಾ? ಅದರಲ್ಲಿ ಏನುಂಟು ಅಷ್ಟನ್ನು ಮಾತ್ರ ಹೇಳುದು ಭಜನೆ, ದೇವರ ಭಜನೆ. ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಆಮೇಲೆ ಹೆಜ್ಜೆಯ ಮೇಲೆ ಹೆಜ್ಜೆಯ ನೀಕುತ, ಆಮೇಲೆ ಸಜ್ಜನ ಸಾಧ, ಅದು ಪೂಜೆಯ ವೇಳೆಗೆ. ಎಷ್ಟು ತಪ್ಪು ಉಂಟು ನೋಡಿ, ತಪ್ಪಲ್ಲದೆ ವಿಮರ್ಶೆ ಮಾಡ್ಬೇಕು ಸ್ವಾಮಿ. ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅದು ಸರಿ, ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಹೆಜ್ಜೆಯ ಮೇಲೆ ಹೆಜ್ಜೆ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಕೌಶಿ ಬೀಳುದಿಲ್ವ? ನಿನ್ನ ಆ ಕಲ್ಪನೆ ಅಲ್ಲದು. ಮತ್ತೆ ಯಾವುದು ನಿಮ್ದು ಕಲ್ಲು ಕಲ್ಪನೆಯ ಹೆಜ್ಜೆ? ಒಂದು ಒಂದು ಅಲ್ಲ, ಹೆಜ್ಜೆಯ ಬದಿಯಲ್ಲಿ ಹೆಜ್ಜೆಯ ನೀಕುತ, ಹೆಜ್ಜೆಯ ಮೇಲೆ ಹೆಜ್ಜೆ ನಿಕ್ಕಿದ್ರೆ ಕೌಚಿ ಹೋಗ್ತದೆ. ಕವಿ ಕಲ್ಪನೆ ಬೇರೆ, ಕವಿ ಕಲ್ಪನೆ ನಾವು ಸರಿ ಮಾಡ್ಬೇಕಂತ ಹೇಳುದು. ಹೆಜ್ಜೆಯ ಬದಿಯಲ್ಲಿ ಹೆಜ್ಜೆಯ ನೀಕುತ, ಆಮೇಲೆ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆ ಎಂದದು ಅಂತ ಹೇಳಿದರೆ ಏನು? ಮನುಷ್ಯರಾದವನಿಗೆ ಒಮ್ಮೆಲೆ ಸಂಪತ್ತು ಬರಬಾರದು, ಕಷ್ಟ ಬರಬೇಕು. ಮಜ್ಜಿಗೆಯನ್ನು ನಾವು ಕಡಿತಾ 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 ಹೇಗೆ ಬೆಣ್ಣೆ ಬರ್ತದೋ ಅದೇ ಬರಬೇಕು ಅಂತ ಹೇಳಿದ್ದು. ಹಾಗೆ ಮಜ್ಜಿಗೆಯೊಳಗಿನ ಬೆಣ್ಣೆ ಎಂದದಿ ಅದು ಇಷ್ಟು ನಮ್ಮ ಯಾವುದು ಈ ಕಡಿತ ಕಡಿತ ಎಂದು ಪೂಜೆ ಅದು ಹಾಗೆ ಬರಬೇಕು ಅಂತ ಹೇಳಿದ್ರೆ ಒಂದೇ ಸಲ ಬಂತ ಮಗನಿಗೆ ಇಷ್ಟು ಕೋಟಿ ಬಂತು. ನಾವು ಹಾಗೆಲ್ಲ ನಿಧಾನವಾಗಿ ಲಕ್ಷ್ಮಿಯನ್ನು ಆರಾಧಿಸ್ತಾ 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 ದೇವರು ನಮಗೆ ಇಷ್ಟು ಶ್ರೀಮಂತಿಕೆಯನ್ನು ಕೊಟ್ಟಿದ್ದಾನೆ, ಹಾಗಾಗಿ ನಾವು ಲಕ್ಷ್ಮಿಯನ್ನು ಆರಾಧಿಸು ಸ್ವಾಮಿ. ಈಗಿನ ಕೆಲವು ಮಕ್ಕಳಿಗೆಲ್ಲ ಲಕ್ಷ್ಮೀ ಪೂಜೆ ಗೊತ್ತೇ ಇಲ್ಲ. ಕೆಲವರೆಲ್ಲ ಹೇಳುದು ಲಕ್ಷ್ಮೀ ಭಾವ್ ಪಕ್ಕದ ಮನೆಯ ಲಕ್ಷ್ಮೀ ಭಾವ್, ಅಪ್ಪ ಅಮ್ಮನೂ ಮನೆಯಲ್ಲಿಲ್ಲ, ಅಪ್ಪ ಅಮ್ಮನೂ ಮನೆಯಲ್ಲಿಲ್ಲ, ಅಜ್ಜಿ ಈಗ ಒಳಗಡೆ ಇರುವಳು, ಗೆಜ್ಜೆ ಕಾಳುಗಳ ನಾದವ ಮಾಡದೆ ಬಚ್ಚಲ ಮನೆಗೆ ನೀ ಬಾ ಲಕ್ಷ್ಮೀ ಬಾ. ಈಗಿನ ಹುಡುಗರು ಮಕ್ಕಳಿದೆಲ್ಲ ಲಕ್ಷ್ಮೀ ಪೂಜೆ ಹಾಗೆ ನೋಡಿ, ಅದನ್ನ ಯಾರೋ ಹೇಳಿ ಗೊತ್ತಿದ್ದವರು ಪುಣ್ಯ ಅನ್ನೋದು. ಮತ್ತೆ ಇದೇ ಮಾಡಿದ್ದೀರ? ನೀವು ಇದೇ ಮಾಡಿದ್ದೀರ? ನಾನು ಇದು ಮಾಡಿದ್ದೆ. ಈಗ ಯಾವ್ದು ಮಾಡಿದ್ರೆ ಅದೇ ಮಾಡಿದ್ದು. ಮತ್ತೆ ಆದ್ದರಿಂದಲೇ ನನಗೆ ಈಗ ಬೇಕಾದಷ್ಟು ಶ್ರೀಮಂತಿಗೆ ಕೂಡಿ ಬಂದಿದೆ ಅಂತ ತಿಳಿದವರು ಹೇಳ್ತಾರೆ. ಹೌದು ಸ್ವಾಮಿ, ನೋಡಿ ಹಣ ಮಾಡುವ ಲಕ್ಷಣ ನನಗೆ ಬಾಲ್ಯದಲ್ಲೇ ಇತ್ತಂತೆ. ಈ ಒಬ್ಬೊಬ್ಬರಿಗೆ ಒಂದೊಂದು ಲಕ್ಷಣ ಬಾಲ್ಯದಲ್ಲಿ ಅದು ಕೂಡಿ ಬರ್ತದೆ ಅಂತ ತಿಳಿದ ಪ್ರಾಜ್ಞರು ಹಿರಿಯರು ಹೇಳಿದ್ದಾರೆ. ಲಕ್ಷಣ? ಹೌದು ಬಾಲ್ಯದಲ್ಲಿ. ಹೌದೌದು ಹೌದಾ? ಹಣ ಮಾಡುವಂತ ಲಕ್ಷಣ ಸಣ್ಣ ಮಗು ಇರುವಾಗಲೇ ನನಗಿತ್ತಂತೆ. ಹೇಗೆ? ಒಂದ್ ದಿವಸ ನನ್ನನ್ನು ಜಗಲಿಯಲ್ಲಿ ಮಲಗಿಸಿ ಹೋಗಿದ್ರು. ಜೋರಾಗಿ ನಾನು ಕೂಗ್ತಾ ಇದ್ದೆ, ಯಾವ ಆಟಿಗೆ ಸಾಮಾನು ತಂದು ಕೊಟ್ಟರು ನಾನು ಅಳುದನ್ನು ನಿಲ್ಲಿಸಲಿಲ್ಲಂತೆ. ಕೊನೆಗೆ ನಮ್ಮ ಅಜ್ಜಯ್ಯ ಏನ್ ಮಾಡಿದ್ರು, ಅವ್ರು ತಿನ್ನುವಂತ ಎಳೆ ಅಡಿಕೆ ಹಳೆಯ ಚೀಲಕ್ಕೆ ಒಂದಿಷ್ಟು ಚಿಲ್ಲರೆಯನ್ನು ಹಾಕಿ ಕಿವಿ ಹತ್ರ ಗಿಜಿ 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 ಅಲ್ಲಾಡಿಸಿದ್ರು. ಹಣದ ಸ್ವರ ಕಿವಿಗೆ ಬಿದ್ದದ್ದೇ ಬಿದ್ದದು ಯಾರು ಸತ್ತೋದ್ರೆ ಅಜ್ಜ ಅಲ್ಲ. ಅಳುವುದನ್ನು ನಾನು ನಿಲ್ಲಿಸಿದಂತೆ.
ಆಗ್ಲೇ ಎಲ್ಲ ಅಕ್ಕಿ ಹಾಕಿದ್ರು ನಮ್ಮ ಅಜ್ಜಯ್ಯ ಇವ್ರು ದೊಡ್ಡವನಾದ್ಮೇಲೆ ಮೂರು ಕಾಸಿನವನಾಗ್ತಾನೆ ಅಂತ. ಅದೊಂದು ಖಂಡಿತ. ಮೂರು ಕಾಸಿನ ಮೂರು ಕಾಸು ಅಂದ್ರೆ ಚಿಲ್ಲರೆ ಬುದ್ಧಿ ಅಲ್ಲ ಸ್ವಾಮಿ, ಹಣವಾಡುವವನಾಗುತ್ತಾನೆ ಅಂತೇಳಿ. ಹಾಗೆ ಪ್ರತಿಯೊಬ್ಬರಿಗೂ ಒಂದೊಂದು ಲಕ್ಷಣಗಳಿರ್ತದೆ. ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ ನಾನು. ಒಂದು ಮೇಳದಲ್ಲಿ ಸಣ್ಣ ಪ್ರಾಯದಲ್ಲಿ ಒಬ್ಬ ಪ್ರಸಿದ್ಧ ಭಾಗವತನಾಗಬೇಕಿದ್ರೆ ಆ ಭಾಗವತರಿಗೆ ಯಾವ ಲಕ್ಷಣ ಬೇಕು ಹೇಳಿ ನೋಡೋ. ಗೊತ್ತಿಲ್ಲಪ್ಪ. ಅದು ಗೊತ್ತುಂಟ್ರಿ ನಮಗೆ. ಈ ತಾಯಿ ಅಂದ್ರೆ ಒಂದು ಮೂಲೆಯಲ್ಲಿ ಮಕ್ಕಳನ್ನು ಕೂರಿಸಿ ಹೋಗ್ತಾರಲ್ಲ, ಮಗು ಬಿ ಕೌಚ್ ಬೀಳ್ಬಾರ್ದು, ಈ ಅಂಗಾತ ಬೀಳ್ಬಾರ್ದು ಅಂತೇಳಿ ಒಂದು ಮೂಲೆಯಲ್ಲಿ ಕೂರಿಸಿ ಹೋಗ್ತಾರೆ, ಮೂರು ಮೂಲೆಯ ಜಾಗೆಯಲ್ಲಿ. ಆಗ ಈ ಮಕ್ಕಳು ಬಾಯಲ್ಲಿ ಜೊಲು ಸುರಿಸ್ತಾ ಮಂಡೆ ಈಗ ಯಾರು ಅಲ್ಲಾಡಿಸ್ತಾ ಇರ್ತಾರೋ ಅವರು ದೊಡ್ಡದಾದ ಮೇಲೆ ಒಂದು ಒಳ್ಳೆ ಪ್ರಸಿದ್ಧ ಮೇಳದಲ್ಲಿ ಭಾಗವತರ ಆಗ್ತಾರೆ ಅಂತ ಒಂದು ಸುದ್ದಿ ಉಂಟು. ಅದು ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಅನುಭವಕ್ಕೆ ಬರಲಿಲ್ಲ ಇನ್ನು. ಆದ್ರಿಂದ ಕೆಲವು ಭಾಗವತರು ಬಾಯಲ್ಲಿ ಎಲ್ಲಾಡ್ಕೊಂಡು ಅಂಬೂ ರೋಡಲ್ಲಿ ಎಡು ಹೋಯ್ತು, ಅದು ಸಣ್ಣದಲ್ಲಿ ಜೊಲು ಸುರಿಸ್ತದೆ. ಆಮೇಲೆ ಒಬ್ಬ ಪ್ರಸಿದ್ಧ ಮದ್ಲೆಗಾರನ ಆಗಬೇಕಿದ್ರೆ ಮದ್ದಳೆಯವರು ಒಬ್ಬ 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 ಲವ ಅಂತ ಇರ್ತಾನೆ, ಅವ ಒಂದು ಪ್ರಸಿದ್ಧ ಮದ್ಲೆಗಾರ್ಡ್ ಆಗ್ಬೇಕಿದ್ರೆ ಗೊತ್ತುಂಟ. ಈ ಸಣ್ಣ ಮಗು ಇರುವಾಗ ಈಗ ಬೆರಳು ಯಾರಲ್ಲ ಆಡಿಸ್ತಾ ಇರ್ತಾರೋ ಅವರು ಮುಂದೆ ಮೇಳದಲ್ಲಿ ಒಳ್ಳೆ ಪ್ರಸಿದ್ಧ ಮದ್ಲೆಗಾರ ಆಗ್ತಾರೆ ಅಂತ ಲೆಕ್ಕ ಉಂಟು. ಹೌದಾ? ಹೌದು. ಮತ್ತೆ ಪ್ರಸಿದ್ಧ ಚೆಂಡೆಯವರು, ಚೆಂಡೆಯವ್ರದ್ದು ಏನು ಅಲ್ಲಾಡ್ಬೇಕಂತೇಳಿ ಸಂಶೋಧನೆ ಮಾಡ್ತಾ ಇದ್ದೇನೆ, ಇನ್ನೂ ಸಿಗ್ಲಿಲ್ಲ ನನಗೆ. ಹೌದಾ? ಅದೆಲ್ಲ ಇರ್ಲಿ, ಇಲ್ಲಿ ಸಾಯ್ಲತೆ ಎಲ್ಲವನ್ನು ಸಂಶೋಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದು. ಇನ್ನೊಂದು ಸಂಶಯ ಏನು, ಒಂದು ಮೇಳದಲ್ಲಿ ಪ್ರಸಿದ್ಧ ಹಾಸ್ಯಗಾರ ಆಗ್ಬೇಕಿದ್ರೆ ಮಂಡಿ ಅಲ್ಲ ಅದು ಸರಿ, ನೀವು ಕೇಳಿದ್ರು ನೂರಕ್ಕೆ ನೂರು ಸರಿ. ಕೆಲವರೆಲ್ಲ ಓ ಅಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಈಗ ಎಂತ ಒಂದು ಮೇಳದಲ್ಲಿ ಒಬ್ಬ ಹಾಸ್ಯಗಾರನ ಹಾಕ್ಬೇಕಿದ್ರೆ ಅವನಿಗೆ ಮಂಡೆ ಬೆಟ್ಟ ಆಗಿರ್ಬೇಕು ಅಂತ. ನೂರಕ್ಕೆ ನೂರು ನೀವು ತೊಂಬತ್ತು ಹಾಕೊಂಡು ಮಾತಾಡೋದಲ್ವ? ಈಗ ಪುಯ್ಯಿ ಅದರ ಪ್ರಭಾವ ಅದು ಇಳಿಲಿ, ಮತ್ತೆ ನೂರು ಇಲ್ಲ ಸುದ್ದಿ ಇಲ್ಲ, ಮತ್ತೆ ಸಿಕ್ಕಿದಲ್ಲಿ ನೂರು ಕೊಂಡು ಹೋಗುದು. ಮಂಡೆ ಬಿಟ್ಟಲ್ಲ, ಬಂದ ಪ್ರೇಕ್ಷಕರನ್ನು ಅವರ ಜೀವನದ ಎಲ್ಲಾ ಜಂಜಾಟಗಳು ನೋವುಗಳನ್ನು ಮರೆಸುತ್ತಾ ಇಲ್ಲಿಯೇ ಏಕಾಗ್ರತೆಯಿಂದ ಕೂಡಿ ನೆಗಾಡ್ತಾ ನೆಗಾಡ್ತಾ ಯಾರು ಮಂಡೆಯನ್ನು ಅಲ್ಲಾಡಿಸುವಂತೆ ಮಾಡಬಲ್ಲನೋ ಅವನೇ ನಿಜವಾದ ಹಾಸ್ಯಗಾರ ಅಂತ ಹೇಳಿದ್ರು. ಮತ್ತೆ ನೋಡಿ ಸ್ವಾಮಿ, ಹಾಸ್ಯಗಾರನಿಗಿರುವಷ್ಟು ತಾಪತ್ರೆ ಬೇರೆ, ಅವನಿಗೆ ತೊಂದರೆ ಬೇರೆ ಯಾವಾರಿಗೂ ಇಲ್ಲ. ಮನೆಯಲ್ಲಿ ಮನೆ ನೀವು ನೇರ ಬುಡಕ್ಕೆ ಹೋಗ್ಬೇಡಿ, ವಿಷಯ ಮನೆಯಲ್ಲಿ ಅಲ್ಲ. ನೋಡಿ, ಒಬ್ಬ ರಾಮನ ಪಾತ್ರ ಮಾಡಬೇಕಿದ್ರೆ ರಾಮನ ಚರಿತ್ರೆಯನ್ನು ಓದಿ ನಿರರ್ಗಳವಾಗಿ ಸ್ವಲ್ಪ ಮಾತಾಡುವ ಸಾಮರ್ಥ್ಯ ಇದ್ರೆ ರಾಮನ ಚರಿತ್ರೆಯನ್ನು ನಿರರ್ಗಳವಾಗಿ ಹೇಳ್ತಾನೆ. ಅದೇ ಒಬ್ಬ ಅರ್ಜುನನ ಪಾತ್ರವೋ ಕೃಷ್ಣನ ಪಾತ್ರವೋ ರಾವಣನ ಪಾತ್ರವೋ ಮಾಡೋದಕ್ಕೆ ಅವನಿಗೆ ಬೇಕಾದ ಸಾಹಿತ್ಯಗಳು ಪುಸ್ತಕದಲ್ಲಿ ಸಿಗ್ತದೆ. ಹಾಸ್ಯಗಾರನಿಗೆ ಹಾಸ್ಯ ಮಾಡಲಿಕ್ಕೆ ಯಾವ ಪುಸ್ತಕದಲ್ಲಿ ಉಂಟು? ಒಂದು ಉದಾಹರಣೆ ತೋರಿಸಿ ತೋರಿಸಿ. ಅವನು ಹಾಗಲ್ಲ, ಆಚೆಗೆ ಹೋಗುವ ಪ್ರೇಕ್ಷಕರನ್ನು ಕಂಡು ಅವರು ಏನಾದರೂ ಮಾತಾಡಿದನ್ನು ಹೆಕ್ಕಿಕೊಂಡು ಪುನಃ ಅವರಿಗೆ ತಿರುಗಿಸಿ ಹೊಡೆದು ಅದು ಬೇರೆಯವರಿಗೆ ಸಂತೋಷ ಆಗಿ ಇನ್ನೊಬ್ಬರ ಮುಖದಲ್ಲಿ ನಗು ಬರಿಸುವ ಸಾಮರ್ಥ್ಯ ಯಾರಿಗುಂಟೋ ಅವನಂಥದ್ರಲ್ಲಿ ಪ್ರಯತ್ನ ಪಡುವವ ಎಂಬ ಅರ್ಥ. ಹಾಗಾಗಿ ಹಾಸ್ಯಗಾರನಿಗೆ ಯಾವ ಪುಸ್ತಕದಲ್ಲೂ ಇಲ್ಲ, ಆ ಸಾಹಿತ್ಯ ಹಾಸ್ಯಕ್ಕೆ ಆಗುವುದೂ ಇಲ್ಲ. ಹಾಗಾಗಿ ನಾನು ಹೇಳಿ, ಆದ್ರೆ ಹೆಚ್ಚಿನ ಜನಗಳು ಹಾಸ್ಯಗಾರರನ್ನೇ ದೂರದು ಬಿಟ್ಟರೆ ಬೇರೆ ಯಾರು ಇಲ್ಲ. ಅವ ಮಂಡಿ ಬಿಟ್ಟಾದಾಗ ಮಾತಾಡ್ತಾ ಮಾರೆ, ಒಂದ್ ಸ್ವಲ್ಪ ಮಾತಾಡ್ತಾನೆ. ಈಗ ನೋಡಿ, ಹೋಗಿ ಕಿವಿಗೊಡಿ, ಅಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಅವ್ನು ಸ್ವಲ್ಪ ಮಾತಾಡ್ತಾನೆ ಮಾರೆ, ನಮ್ಗೆ ಹೊತ್ತಾಯ್ತು ಮಾರೆ, ಮುಗಿಸೋದಿಲ್ಲ ಅಂತೇಳಿ. ಅವನು ಕಣ್ಣಿಗೆ ಬರೀ ಎಲ್ಲೆಲ್ಲಿ ಹೋಗ್ತದೆ, ಆದ್ರೂ ದೂರ ಹಾಸ್ಯಗಾರ ಅಂದ್ರೆ ಹಾಸ್ಯಗಾರ ಬಂದಾಗ ಇಡೀ ಸಭೆ ಎದ್ದು ನೆಗಾಡ್ತದೆ. ಅದು ಅವ್ರಿಗೆ ಉಳಿ ಒಳಗಿಂದೊಳಗೆ, ನಾವು ಹೋದಾಗ ನೆಗಾಡ್ತಿಲ್ಲಲ್ಲ ಅಂತ ಉಳಿ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ನಿನ್ನ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ನಾನು, ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಎಷ್ಟು ಅಂತ ಹೇಳಿದ್ರೆ, ಒಬ್ಬ ಒಂದು ಚಿತ್ರ ಬಿಡಿಸಿದ, ಚಿತ್ರ ಬಿಡಿಸಿದಾಗ ಗುರುಗಳ ಹತ್ರ ಹೇಳಿದೆ, ಗುರುಗಳೇ ನಾನು ಚಿತ್ರ ಬಿಡಿಸಿದ್ದೀನಿ ಹೇಗುಂಟು ನೋಡಿ ಅಂತ. ನಾನು ಹೇಳಲಿಕ್ಕೆ ಆಗುದಿಲ್ಲ, ನೀನೊಂದು ಸಾರ್ವಜನಿಕ ದಾರಿಯಲ್ಲಿ ಒಂದು ಚಿತ್ರವನ್ನು ಬಿಡಿಸು, ಅದರಲ್ಲಿ ಒಂದು ಹೀಗೆ ಬರೆದಾಕು, ಈ ಚಿತ್ರದಲ್ಲಿ ಏನಾದರೂ ತಪ್ಪಿದ್ರೆ ಅದನ್ನು ತಿದ್ದಿ ತೀಡಿ ಸರಿ ಮಾಡುವ ಹಾಗೆ ನನಗೆ ಅನುಗ್ರಹಿಸಿ ಅಂತೇಳಿ ಒಂದಷ್ಟು ಕುಂಚವನ್ನು ಒಂದಿಷ್ಟು ಬಣ್ಣವನ್ನು ಇಟ್ಟು ಅಲ್ಲಿ ಹೋಗು ಅಂತೇಳಿದ್ರು. ಈ ಒಂದು ಚಂದ ಚಿತ್ರ ಬರೆದ, ಗುರುಗಳು ಹೇಳಿದಾಗೆ ಒಂದಿಷ್ಟು ಕೆಳಗೆ ಬರೆದ ಚಿತ್ರದಲ್ಲಿ ತಪ್ಪಿದ್ರೆ ಅಂತೇಳಿ. ಸಂಜೆ ಬಂದು ನೋಡ್ತಾನೆ, ಇವನ ಚಿತ್ರವೇ ಮಾಯ ಆಗಿದೆ, ಬಂದವರೆಲ್ಲ ಗೀಚಿ ಗೀಚಿ ತಪ್ಪು ತಪ್ಪು ಅಂತೇಳಿ ಚಿತ್ರವಿಲ್ಲದಾಗೆ ಮಾಡಿದ್ರು. ಗುರುಗಳ ಹತ್ರ ಬಂದು ಹೇಳಿದ, ಗುರುಗಳೇ ನಾನು ಇಷ್ಟು ವರ್ಷ ಶ್ರಮ ಪಟ್ಟ, ನನ್ನ ಶ್ರಮ ನಷ್ಟ ಆಯ್ತಲ್ಲ, ನನಗೆ ಏನು ಮಾಡುದು, ಇನ್ನು ಇವತ್ತಿದ್ದ ಚಿತ್ರ ಬರೀದು ಬಿಡ್ತೇನೆ ಅಂದ. ಆಗ ಗುರುಗಳು ಹೇಳಿದ್ರು, ಇನ್ನೊಮ್ಮೆ ಚಿತ್ರವನ್ನು ನೀನು ಬರಿ, ಚಿತ್ರವನ್ನು ಬರಿ, ಎಲ್ಲಿ ತಪ್ಪು ಉಂಟು ಅಂತೇಳಿ ಅದನ್ನು ತಿದ್ದಿ ಸರಿ ಮಾಡಿ ಚಿತ್ರಕ್ಕೆ ಇನ್ನೂ ಚಂದ ಮೆರಗು ಬರುವ ಹಾಗೆ ಮಾಡಿ ಅಂತ ಕೆಳಗೆ ಒಂದು ವಾಕ್ಯವನ್ನು ಬರೆದಾಕು ಅಂತ ಹೇಳಿದ್ರು.
ಪಾಪ ಬಂದವರೆಲ್ಲ ಹೀಗೆ ನೋಡಿದ್ರು, ಸರಿ ಮಾಡಲಿಕ್ಕೆ ಯಾರಿಗೆ ಗೊತ್ತುಂಟು, ಯಾರಿಗೂ ಗೊತ್ತಿಲ್ಲ, ಚಿತ್ರವನ್ನು ನೋಡಿ ಹಾಗೆ ಹೋದರು. ಹಾಗೆ ತಪ್ಪು ಅಂತ ಹೇಳಲಿಕ್ಕೆ ತುಂಬ ಮಂದಿ ಇರ್ತಾರೆ, ಸರಿ ಮಾಡಲಿಕ್ಕೆ ಯಾರಿಗೂ ಗೊತ್ತಿರುವುದಿಲ್ಲ. ನಾನು ಉದಾಹರಣೆ ಕೊಟ್ಟದ್ದು ಹಾಗೆ, ಈ ಹಾಸ್ಯಗರಣಿಗಿರುವಷ್ಟು ತಾಪತ್ರೆ ಬೇರೆ ಯಾರಿಗೂ ಇಲ್ಲ, ಅವ ಅತೃಪ್ತ ಕುಟುಂಬದ ಸಂತೃಪ್ತ ಸದಸ್ಯ, ಅವ ಸದಸ್ಯ. ಯಾರ್ಯಾರ ಕಥೆ ಅಲ್ಲ, ನನ್ನ ಮಿತ್ರ ಒಬ್ಬ ಸೀತಾರಾಮ್ ಅಂತ ಇದ್ದ, ಅವನ ಕಥೆ ಹೇಳ್ತೀನಿ. ಅವನ ಅಪ್ಪನನ್ನು ಅರ್ಧ ಸುಟ್ಟಿದ್ದಾನೆ, ಆದರೂ ಕರೆ ಬಂತು, ತಕ್ಷಣ ಬರಬೇಕು, ಅಲ್ಲಿ ಚೊರೆ ಆಗ್ತಾ ಉಂಟು ಪ್ರೇಕ್ಷಕರದ್ದು ಅಂತ. ಪಾಪ ಅರ್ಧ ಹೆಣ ಅವನು ಬಿಟ್ಟು ಅಲ್ಲಿ ಹೋದ. ಇನ್ನೊಂದು ದಿವಸ ಅವನ ಅಣ್ಣನ ಅರ್ಧ ಹೆಣ ಸುಟ್ಟುತ್ತಾ ಉಂಟು, ಪುನಃ ಕರೆ ಬಂತು, ನೀನು ಅಣ್ಣ ಅಲ್ಲಿ ಸತ್ತಿದ್ದಾನೆ, ಹೇಗೆ ಸುಡ್ತಾರೆ, ಸುಡುವವರಿದ್ದಾರೆ, ನೀನು ಬಾ ಚೊರೆ ಆಗ್ತಾ ಉಂಟದ. ಪಾಪ ಆ ಸ್ಥಿತಿಯಲ್ಲೂ ಬಂದು ಪ್ರೇಕ್ಷಕರನ್ನೊಬ್ಬ ನಗಿಸ್ತಾನೆ ಅಂತ ಹೇಳಿದ್ರೆ, ಅವನ ಅಂತರಂಗದ ನೋವನ್ನು ಅರ್ಥ ಮಾಡಿಕೊಳ್ಳುವವರು ಯಾರಾದ್ರೂ ಇದ್ದಾರಾ? ಅದು ಅದು ಸ್ವಾಮಿ. ಈಗ ನೀವು ಒಂದೊಂದ್ಸಲ, ನಿಮ್ಮ ಒಂದು ಹೋದ ವರ್ಷದಲ್ಲಿ ನಿಮ್ಮ 3-4 ಬಾರಿ ಗಂಟಲು ನೋವಾಗಿತ್ತು, ಆದರೂ ನೀವು ಬಂದು ಇಲ್ಲಿ ಹಾಡಲಿಲ್ವಾ? ಹಾ, ನಮ್ಮ ನಿರೀಕ್ಷೆಯಲ್ಲಿ ಇದ್ದವರಿಗೆ ಏನು ಬೇಸರ ಆಗಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ಬಿಟ್ಟರೆ ನಿಮ್ಮ ನೋವು ಏನಂತ ಹೇಳಿ ನಾನು ಅರ್ಥ ಮಾಡಿಕೊಂಡಿದ್ದಾನ, ಅಲ್ಲ ಬರೋರು ಅರ್ಥ ಮಾಡಿಕೊಂಡಿದ್ದಾರೆ ಹಾಗೆ ಹೇಳಿದ್ದಾನೆ. ಪ್ರತಿಯೊಬ್ಬರಿಗೂ ಒಂದೊಂದು ಅಂತರಂಗದಲ್ಲಿ ನೋವು ಅನ್ನೋದು ಇರ್ತದೆ. ಇರಲಿ ಸ್ವಾಮಿ, ಹೇಳ್ತಾ ಹೋದ್ರೆ ಎಷ್ಟು ಇದು ಮಾಡ್ಬೋದು ನೋಡಿ. ಅಲ್ಲಿ ಕಾಣ್ತಿರುವಂತ ಅಂಗಡಿ ನಂದೆ. ಹಾ, ಹೌದಾ? ಹೌದು, ಅಲ್ಲಿ ದಿನಸಿ ಅಂಗಡಿ ನಂದೆ. ಹೌದಾ? ಹೌದು. ಆಮೇಲೆ ಶೆಟ್ರು ಮೋಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಯಾರಿಗೂ ಮೋಸ ಮಾಡಲಿಲ್ಲ ಆ ಅಂಗಡಿಯಲ್ಲಿ, ನಾನು ಯಾರಿಗೂ ಮೋಸ ಮಾಡಲಿಲ್ಲ. ಜನಗಳು ಮೋಸ ಹೋಗೋದಕ್ಕೆ ನಾನು ಹೊಣೆಗಾರಲ್ಲ. ನೋಡಿ, ಜನಗಳೇ ಮೋಸ ಹೋಗ್ತಾರೆ ಅಂತ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಇತ್ತೀಚೆಗೆ ಒಬ್ಬ ಬಂದ, ಶೆಟ್ರೆ ನಮಗೆ ತುಪ್ಪ ಕೊಡಿ ಅಂತ ಹೇಳ್ದ. ತುಂಬ ಜನ ತುಂಬಿದ್ದ ಅಂಗಡಿಯಲ್ಲಿ. ನಾನು ಒಳಗೋದೆ, 4 ಬೆರಳನ್ನು ಹೀಗೆ ಮುಳಿಸ್ಕೊಂಡು ತಂದೆ. ನೋಡಪ್ಪ, ಇದು 20, ಇದು 40, ಇದು 60, ಇದು 80 ಅಂದೆ. ಅವ ಬಂದ, 4 ಬೆರಳನ್ನು ಮೂಸಿದ. ಅಂದೆ, ಶೆಟ್ರೆ ನನಗೆ 80 ತುಪ್ಪ ಕೊಡಿ ಅಂದ. ಲೆಕ್ಕ ಹಾಕಿ, ನಾನು ಮುಳುಗಿಸಿದ್ದು ಒಂದೇ ಮಡಿಕೆಗೆ, ಅವನಿಗೆ ಮೂಸ್ಲಿಕ್ಕೆ ಹೇಳಿದ್ದು 4, ಅವ 80 ಕೊಡಿ ಅಂದ. ಮಗನಿಗೆ ಮೂಸುವಾಗಲಿ ಯಾವ್ದು ಮೂಸ್ಬೇಕಂತ ಗೊತ್ತಿಲ್ವಾ? ಜನಗಳಿಗೆ ಬೇರೆ ಗಿರಾಕಿಯ ಮುಂದೆ ಸಣ್ಣದಾಗಲಿಕ್ಕೆ ಮನಸ್ಸು ಇವನಿಗೂ ಕೇಳುವುದಿಲ್ಲ. ಜನಗಳು ಮೋಸ ಹೋಗಿದ್ದಕ್ಕೆ ನಾನು ಹೊಣೆಗಾರ. ತಪ್ಪು ತಗೊಂಡಾಗಿ ಹಟ್ಟಿಗೆ ಹಾಕಿ ಆಯ್ತಲ್ಲ, ಅವ್ರ ಕೆಲಸ ಮುಗಿತು ಹೊರಟು. ಹಾಗಾಗಿ ನಾವು ಯಾರನ್ನು ಏನು ತಪ್ಪು ಅಂತ ತಿಳಿಲಿಕ್ಕಿಲ್ಲ. ದೇವರು ಕೊಟ್ಟಾಗೆ ಆಗಿ ಎಲ್ಲ ಮಾಡಿದ್ದೀನಿ. ಊಟ ವಾಸತಿಗ್ರಹ ಅದು ನಮ್ದೇ ಸ್ವಾಮಿ. ಇಷ್ಟೆಲ್ಲ ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ನಾನು ಮನುಷ್ಯರನ್ನು ನಂಬುವರಲ್ಲ. ನಾನು ನಾಯಿಗೆ ಬೇಕಾದ್ರೆ ಒಂದು ಚಕ್ಲಿ ಹಾಕ್ತೇನೆ, ನಾನು ಕನ್ನಡಿಯವನ್ನಾದ್ರೂ ಕಿಸಿಲಿಟ್ಕೊಂಡು ಹೋಗ್ತೇನೆ, ಆದ್ರೆ ಮನುಷ್ಯರನ್ನು ನಂಬುವುದಿಲ್ಲ ನಾನು. ನಾನು ದಾನ ಧರ್ಮ ಮಾಡುವುದಿಲ್ಲ, ಅದಕ್ಕೆ ಬೇಕಾಗಿ ನೋಡಿ, ಒಂದು ಕನ್ನಡಿಯನ್ನು ನೀವು ಕಿಸಿಲಿಟ್ಕೊಂಡು ಹೋಗಿ, ನೀವು ಒಂದು ಕನ್ನಡಿಯವನು ಬೇಡ, ಕನ್ನಡಿ ಬೇಕು, ಕಿಸಿಲಿಟ್ಕೊಂಡು ಹೋಗಿ, ಅದು ತಲೆ ತೋಗಿ ಹೀಗೆ ಮಾಡಿ ಪುರ ಅಲ್ಲೇ ಚೂಟಿ ಕಟ್ಟಿ ಮಲಗ್ತದೆ. ನಾಯಿಗೆ ಒಂದು ತುಂಡು ಚಕ್ಲಿ ಹಾಕಿ, ನೀವು 10 ಬಿಟ್ಟು ಬಂದ್ರು ನಿಮ್ಮನ್ನು ವಾಸನೆಯಿಂದ ಅದು ನಿಮ್ಮ ಗುರುತು ಹಿಡಿತದೆ. ಮನುಷ್ಯರಿಗೆ ಒಂದ್ ದಿವಸ ಕೊಟ್ಟು ಒಂದ್ ದಿವಸ ಕೊಡದಿದ್ರೆ ಬಾಯಿ ಬಂದಾಗೆ ಬೈತಾರೆ. ಅವನ ಒಂದು ಹೆಗಲಿ ಕೊಯ್ಯ ಹಾಕಿ ನೀವು ಹೀಗೆ ಮಾಡಿ, ತಮಾಷೆಗಾದ್ರು ತೆಗೆದು ನಿಮಗೆ ಬಾರಿಸ್ತಾನೆ. ಈಗ ನೋಡಿ, ಮನುಷ್ಯ ಆಗ್ಬೋದಾ, ನಿಮಗೆ ಕನ್ನಡಿ ಆಗ್ಬಹುದಾ, ಮನುಷ್ಯ ಆಗ್ಬೋದಾ, ಕನ್ನಡಿ ಆಗ್ಬೋದಾ? ಹೋಗಲಿ, ಮಾತೇ ಕೈ ಹಾಕಿ. ಗಮ್ಮತಿ ಹೇಳಿದ್ರು, ನೀವು ಒಳ್ಳೆ ಮನುಷ್ಯರು ಹಾಗಾಗಬಾರ್ದು, ಹಾಗಾಗಿ ಹೇಳಿದ್ದಾನು. ನೋಡಿ, ಹಾಗೆ ಇವತ್ತು ವ್ಯಾಪಾರ ಏನು ಅಂತ ನೋಡುವಾಗ, ನಾನು ಏನು 84 ಬೀಗ ಹಾಕಿದ್ದೇನೆ ಅಂಗಡಿಗೆ, ನಾನು 84 ಬೀಗ ಹಾಕಿದ್ದೇನೆ ಅದರಲ್ಲಿ. ಸರಿ, ಒಂದೇ ಇರುವುದು. ಬಂದ ಯಾರಾದ್ರೂ ಕಳ್ಳ ಬಂದ್ರೆ ಅವನಿಗೆ ಗೊತ್ತಾಗಬಾರ್ದು 83 ಬೀಗ ಯಾವುದು, 84 ಯಾವುದು ಸರಿ ಇರುವುದು ಅಂತೇಳಿ. ನಿಮ್ಮ ಹತ್ರ ಹೇಳಿದ್ರೆ ನಾನು ಹೇಳಿ, ಶೆಟ್ರಂಗಡಿಯ ಕೊನೆಯ ಬೀಗ ಅಬ್ಬು ಸರಿ ಇರುವುದು ಅಂತ. ಹಾಗಾಗಿ ನಿಮ್ಗೆ ಯಾಕೆ ಗುಟ್ಟ ನಾನು ಹೇಳುವುದಿಲ್ಲ, ಗುಟ್ಟಾಗಿಟ್ಟಿದ್ದೇನೆ. ಅದೆಲ್ಲ ನಾನು ಹೇಳುದು, ಇವತ್ತು ಇಷ್ಟು ವ್ಯಾಪಾರ ಆಗ್ತಾ ಉಂಟು ಏನು ಅಂತ ನೋಡುದು ನಾನು. ಏನು ಲಕ್ಷಣ ಇಷ್ಟು? ಅಂಗಡಿ ತಿಂದ ಎಲ್ಲ ಸಾಮಗ್ರಿಗಳು ಖಾಲಿ ಆಗಿ ಹೋಗಿ ಒಂದು ಇಲ್ಲ, ಗಿರಾಕಿಗೆ ಒಂದು ಹಾಗೆ ಹೋಗ್ತಾ ಇದ್ದಾರೆ ಅವರೆಲ್ಲ. ಹಾಗಾದ್ರೆ ಈ ಇಷ್ಟು ವ್ಯಾಪಾರ ಆಗ್ಲಿಕ್ಕೆ ಕಾರಣ ಏನು ಅಂತ ನೋಡುವಾಗ, ಓ, ಅಶ್ವತ್ಥಗಟ್ಟೆಯಲ್ಲಿ ಒಬ್ಬ ಈಚೆ ಮುಖ ಹಾಕಿಕೊಂಡು ಮಲಗಿದ್ದ. ಅವನು ನಮ್ಮ ಅಂಗಡಿಗೆ ಮುಖ ಹಾಕಿ ಮಲಗಿದ್ದರಿಂದಲೇ ಇಷ್ಟು ನಮಗೆ ವ್ಯಾಪಾರ ಆಗೋದಕ್ಕೆ ಕಾರಣವಾಯಿತು ಅಂತ ನಾನು ತಿಳಿದಿದ್ದೇನೆ. ಯಾರೋ ಪುಣ್ಯಾತ್ಮ ಇರಬೇಕು, ಘನ ವ್ಯಕ್ತಿ ಇರಬೇಕು, ಒಳ್ಳೆ ಕುಟುಂಬದವ ಇರಬೇಕು ಅಂತೇಳಿ ತಂದು ನಾನು ಮನೆಯಲ್ಲಿ ಇರಿಸಿ ಸ್ನಾನಾದಿ ವ್ಯವಹಾರವನ್ನೆಲ್ಲ ಮಾಡಿಸಿ ಅವನಿಗೆ ಅಲ್ಲಿ ಮಲಗಲಿಕ್ಕೆ ಹೇಳಿದ್ದೇನೆ ನಾನು. ಹೀಗೆ ಯಾಕೆಂತೇಳಿದ್ರೆ, ನೋಡುವ ಹುಡುಗ ಒಳ್ಳೆ ಚಂದ ಮಾತಾಡ್ತಾನೆ, ಒಳ್ಳೆ ಕುಲದವನಾಗಿ ಕಾಣ್ತಾನೆ, ಒಳ್ಳೆ ರೂಪ ಉಂಟು. ಆ ಹುಡುಗನನ್ನೇ ನನ್ನ ಮಗಳಿಗೆ ಮದುವೆ ಮಾಡಿಕೊಟ್ರೆ ನಯಾ ಪೈಸೆ ಖರ್ಚಿಲ್ಲದೆ ಮದುವೆ ಆಗ್ತದಲ್ಲ. ಇದು ಶೆಟ್ರ ಮಂಡೆ ಸ್ವಾಮಿ, ಶೆಟ್ರ ಮಂಡೆ. ಮಗಳು ಒಬ್ಳೆ ಹೌದೌದು. ಇಷ್ಟು ಮಾಡಿದ್ ಯಾಕೆ ಮಾಡಿದ್ ಯಾಕಂತ ಹೇಳಿ, ಮಾಡುವ ಹಠ ಮತ್ತು ಚಟ. ನಿಜವಾಗಿ ಇಷ್ಟು ಮಾಡಿದ್ರೆ ನಾನು ಸಾಯುವಾಗ 100,000 ಕಟ್ಟನ್ನು ಬಾಯಿಗಿಟ್ಟು ನನ್ನ ಹೆಣ ಸುಡುವುದಿಲ್ಲ, ಅದು ನನಗೆ ನಿಘಂಟು ಗೊತ್ತುಂಟು. ಎಷ್ಟು ಜಾಗೆ ಮಾಡಿ ಹಾಕಿದ್ರು ಕೊನೆಗೆ ನನ್ನನ್ನು ಸುಡಲಿಕ್ಕೆ ಬೇರೆ ಕ್ರಯ ಕೊಟ್ಟು ಜಾಗವನ್ನೇ ತಗೊಳ್ಬೇಕು, ಇದು ನನಗೂ ಗೊತ್ತುಂಟು. ಆದರೆ ಮನುಷ್ಯನಿಗೆ ಭ್ರಮೆ ಅನ್ನೋದು ಹೋಗುವುದಿಲ್ಲ ನೋಡಿ. ಹಾಗಾಗಿ ನಾನು ಇಷ್ಟು ಸಂಗ್ರಹ ಮಾಡಿಟ್ಟಿದ್ದೇನೆ, ಒಂದು ಅಷ್ಟೇ ಹವ್ಯಾಸ ಬೇಕು ಅಂತೇಳಿ. ನನ್ನ ಮಗಳೊಬ್ಬಳಿದ್ದೇನೆ, ನೋಡಿದ್ರೆ ನೀವು
ಮಗಳಿದ್ದಾಳೆ? ಹೌದು ಹೌದು. ಅವಳೆ ಅಲ್ಲೋ 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 ಹಾಲಲ್ಲ ಮೋಲು ಅಲ್ಲೋ. ಅವಳು ನಿಜವಾಗಿ ಹಾಲು ಹೋಲಿಕ್ಕೆ ಅಂತ ಪ್ರೀತಿನ ಚಂದಿರ ನನೇ ಮಗಳೇ ಬಾಬಾ ಚಂದಿರ ನನೇ ಮಗಳ ಬಾಬಾ ಕುಂದ ಕುಟ್ಟಲ ನನೇ ಬಾಬಾ ರದನೆ ಬಾಬಾ 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 ಮಂದಗಾಮಿನಿ ಮಂದಗಾಮಿನಿ ಮಂದ ನಡಿ ಮಂದ ಬುದ್ಧಿ ಮಂದಗಾಮಿನಿ ಮಗಳಿ ಮಂದಗಾಮಿನಿ ಎಂದು ನೀರಿ ಅಂದ ಕಾರಣ ತಿಳಿದಿತು ಮಂದಗಾಮಿನಿ ಎಂದು ನೀರಿ ತಂದ ಕಾರಣ ತಿಳಿದಿತು ಚಂದಿರಾಜನ ಮಗಳೇ ಬಾಬ ಕುಂದ ಕುಟ್ಟಲರದನೆ ಪಾಪ ಎಲ್ಲ ಕಾಲದಲ್ಲಿ ವಂದಿಸಿಕೊಂಡೆ. ಅಲ್ಲ ನಾನು ಆ ಬಗ್ಗೆ ಆಲೋಚನೆ ಮಾಡುವುದಲ್ಲ, ನನ್ನ ಅಪ್ಪನಿಗೆ ಇಷ್ಟು ಪ್ರಾಯ ಆಯ್ತು, ಆ ಚುರುಕು ಉಲ್ಲಾಸ ಇನ್ನೂ ಹಾಗೆ ಉಂಟಲ್ಲ. ಯೌವನದಲ್ಲಿ ಅದೆಲ್ಲ ಪುರುಸುತ್ತಿರ್ಲಿಲ್ಲ ಮಗಳೇ, ವಯಸ್ಸಾದ ಮೇಲೆ ಈ ಚುರುಕು ಉಮೇದೆಲ್ಲ ಇರೋದು. ಮತ್ತೆ ಯಾವ ಪ್ರಾಯದಲ್ಲಿ ಏನು ಮಾಡ್ಬೇಕು ಅದನ್ನೇ ಮಾಡಬೇಕು. ಹೌದೌದು, ಅದು ಮೀರಿದ ಮೇಲೆ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಗೊತ್ತುಂಟ ಮಗಳೇ? ಏನಪ್ಪ? ಈಗ ನಾನು ಪ್ರಾಯ ಆಯ್ತು ಅಂತೇಳಿ ಸುಮ್ಮನೆ ಕೂತ್ರೆ ಕೈ ಕಾಲ ನರ ಹಿಡ್ಕೊಳ್ತದೆ, ಅದಕ್ಕೆ ಬೇಕಾಗಿ ಚುರುಕು, ನಿರಂತರ ಚಟುವಟಿಕೆಯಲ್ಲಿ ಇರಬೇಕು. ಆದ್ರೆ ಆಲೋಚನೆ ಮಾಡಬೇಕು, ಮನಸ್ಸು ಕೇಳುತ್ತದೆ ಶರೀರ ಕೇಳುವುದಿಲ್ಲಪ್ಪ. ನನಗೆ ಆ ಉಮೇದುಂಟು ಕೊನೆ ತನಕ ಉಳಿಸಿಕೊಳ್ತೀನಿ ಅಂತೇಳಿ ಅಷ್ಟಿದ್ರೆ ಸಾಕ. ನಾನು ದೇವರು ಬಿಟ್ಟವನಲ್ಲ, ದೇವರು ಕೈ ಬಿಟ್ಟವನಲ್ಲ, ಆದ್ರಿಂದ ಈ ಕ್ಷೇತ್ರದಲ್ಲಿ ಹೀಗೆ ಇದೆ. ಮಗಳೇ ಏನಪ್ಪ? ಬಹಳ ಸಂತೋಷ ಆಯ್ತು. ಯಾಕೋ ಪಕ್ಕನೆ ನೀನು ಈ ಕಡೆ ಬರುವಾಗ ಆ ಹುಣ್ಣಿಮೆಯ ಚಂದ್ರನೇ ಹೆಣ್ಣು ರೂಪವನ್ನು ಧರಿಸಿ ಬಂದನೋ ಏನೋ ಆಗಿ, ಹಾಗೆ ಎಷ್ಟು ಚಂದ ಕಾಣ್ತಾ ಇದ್ದೀವಿ ಮಗಳೇ. ಆಹಾ ಚಂದ ಅಂತೇಳಿದ್ರೆ ಅಷ್ಟಿಷ್ಟ ಅಲ್ಲ, ಈ ಸೌಂದರ್ಯ ನಮ್ಮ ಕೂಟದಲ್ಲಿ ಬೇರೆ ಯಾರಿಗೂ ಇಲ್ಲ. ಹೌದಪ್ಪ, ಅಷ್ಟು ಚಂದ ಮನೆ. ನಾನು ಶೆಟ್ರ ಮಗಳಲ್ವ? ಹೌದು, ಶೆಟ್ರ ಮಗಳಾದ್ರಿಂದ ಈ ದೇಹದ ಜೊತೆ ಅಪ್ಪಗಿದ್ದ ಬೇರೆ ಅಂತ ತಿಳಿಬೇಡ. ಅಮ್ಮ ಉದ್ದ ಅಲ್ವ? ಹೌದು. ಹಾಗಾಗಿ ನೀನ್ ಚಂದ ಇದ್ದಿ ಮಗಳೇ, ನಿನ್ನ ಕಣ್ಣು, ನಿನ್ನ ಮೂಗು, ನಿನ್ನ ತುಟಿಗಳು ಅಷ್ಟು ಚಂದ, ಯಾರನ್ನೂ ಆಕರ್ಷಣೆ ಮಾಡುವಂತ ಸಾಮರ್ಥ್ಯ ನಿನ್ನಲ್ಲಿ ಉಂಟು. ನೀನು ಬಂದು ಓಡೋಡಿ ಬಂದು ನನ್ನ ಕಾಲಿಗೆ ಇದೆಯಲ್ಲ ಮಗಳೇ, ಎಲ್ಲಿದ್ದೆ, ಏನ್ ಮಾಡ್ತಾ ಇದೆ ಅಪ್ಪ? ಅವಕಾಶ ಉಂಟ ನಿನಗೆ, ಮುಕ್ತ ಅವಕಾಶ ಮಾತನಾಡುವುದಕ್ಕೆ ನಿನಗೆ, ಇನ್ನು ನಿನಗೆ ಅವಕಾಶ, ಬೇರೆ ಯಾರಿಗಿಲ್ಲ. ತಂದೆ ಲಾಲಿಸು ಎಂಬ ಉಪವನಕ್ಕೆ ಕುಂದಲ ತೀಗಾಧಾರ ಬಿಲ್ಲದೀಗೆ ಉಪವನ Oh
ಹಿಂದಲತೆಗೆ ಆಧಾರವಿಲ್ಲದೆ ಲತೆಗೆ ಲತೆಗೆ ಕುಂದಲತೆಗೆ
ನುಸಿರೋಗ ಬರಬಾರ್ದು ಅಂತ ಚಪ್ಪಾಳೆ ಹೊಡಿಬೇಕಂತ ನಾನು ಕುಣಿದಕ್ಕೆ ಚಪ್ಪಾಳೆ ಹೊಡಿಬೇಕ? ಅಲ್ಲ ಅದು ಕುಣಿದಕ್ಕೆ ಚಪ್ಪಾಳೆ ಹೊಡೀರಿ, ಹಾಗಾಗಿ ನುಸಿರೋಗ ಬರುವುದಿಲ್ಲ ಅಂತ ಹೇಳಿದ್ರು. ಒಂದಕ್ಕೊಂದು ಉಚಿತ, ಒಂದಕ್ಕೊಂದು ಉಚಿತ. ಮತ್ತೆ ನಿಜವಾಗಿ ಚಪ್ಪಾಳೆಯನ್ನು ಬಡಿತಾ ಹೋದ್ರೆ ದೇಹದ ಎಲ್ಲ ಅಂಗಗಳು ಕೆಲಸ ಮಾಡ್ತದೆ, ಆಮೇಲೆ ರಕ್ತದೊತ್ತಡ ಬರುವುದಿಲ್ಲ, ಹೃದಯಾಘಾತ ಆಗುವುದಿಲ್ಲ, ಸದಾ ಹಸನ್ಮುಖಿಗಳಾಗಿರ್ಬೇಕು ಅಂತ ಹೇಳುದು ಅದಕ್ಕೆ ಬೇಕಾಗಿಲ್ವೇ? ಎಷ್ಟು ಚಂದ ಒಂದು ಗಳಿಗೆ ಕುಡಿದು ಬಿಟ್ಟೆ ಮಗಳೇ. ಅಪ್ಪಯ್ಯ, ನಿಮ್ಮಲ್ಲಿ ಮಾತನಾಡಬೇಕೆನ್ನುವ ಹಾಗೆ ಸಮಯವನ್ನು ಕಾಯುತ್ತಾ ಇದ್ದವಳು ನಾನು. ಹೌದಾ? ಅವಕಾಶವೇ ಸಿಗುವುದಿಲ್ಲ. ಒಂದು ಗುಟ್ಟಿನ ಮಾತು. ಏನ್ ಮಗಳೇ? ನಮ್ಮಲ್ಲೇ ಇರ್ಲಿ, ಸತ್ಯ ಹೇಳಬೇಕಾ, ನಾನು ಸಣ್ಣವಳಿರುವಾಗ ನನಗೆ ಅಪ್ಪ ಯಾರು ಅಂತಲೇ ಗೊತ್ತಿರ್ಲಿಲ್ಲ. ಕಾರಣ ಏನು? ಪಕ್ಕದ ಮನೆಯವರು ಬಂದು ಹೇಳಿದ್ರ? ಅಮ್ಮನೇ ಹೇಳಿದ್ದು. ಕಾರಣ ಏನು ಅಂತ ಕೇಳಿ ಸುಮ್ಮನೆ ಹಾಗೆ ಮಾತನಾಡಬೇಡಿ. ನಾನು ಬೆಳಗ್ಗೆ ಏಳುವ ಮೊದಲು ನೀವಿರುವುದಿಲ್ಲ, ಅಂದ್ರೆ ವ್ಯಾಪಾರಕ್ಕೆ ಬೇಗ ಹೋಗ್ತೀರಿ. ರಾತ್ರಿ ಎಷ್ಟು ಹೊತ್ತಾದ್ರೂ ಕೂಡ ನಾನು ಮಲಗಿದ ಮೇಲೆ ನೀವು ಬರುವುದು, ಲೆಕ್ಕಾಚಾರ ಎಲ್ಲ ಮುಗಿಸಿ. ಅಮ್ಮ ಹೇಳಿದ್ದು, ದೊಡ್ಡ ಮೀಸೆಯವರೊಬ್ರು ಇದ್ದಾರೆ, ಅವರು ನಿನ್ನ ಅಪ್ಪ ಅಂತ. ಅಂದ್ರೆ ಹಾಗೆ ಬೇರೆ ಶರೀರದ ಬಗ್ಗೆ ಏನಾದ್ರೂ ಹೇಳಿದಾರ? ಅಯ್ಯೋ ದೇವ್ರೆ, ಹಾಗೆ ಹೇಳಿದ್ದಲ್ಲ. ಯಾವಾಗ್ಲೂ ಮಕ್ಕಳಲ್ಲಿ ತಂದೆ ತಾಯಿಗಳು ಮಾತನಾಡ್ತಾ ಇರಬೇಕು. ಅವರು ವ್ಯವಹಾರದಲ್ಲೇ ಇದ್ರೆ ಮಕ್ಕಳಿಗೆ ಪ್ರೀತಿ ತೋರಿಸಿ ಸಂಬಂಧದ ಹೊಂದಾಣಿಕೆಗಳು ಆಗುವುದಿಲ್ಲ. ಸಾಧಾರಣ ಕಲಾವಿದರು ಹಾಗೆ ಹೇಳುವ. ಹೌದಪ್ಪ, ಮಕ್ಕಳು ಓದಲಿಕ್ಕೆ ಹೋಗುವಾಗ ಅಪ್ಪ ಬಂದು ಮಲಗಿರ್ತಾರೆ, ಮಕ್ಕಳು ಇದಕ್ಕೆಲ್ಲ ಅಪ್ಪ ಕೆಲಸಕ್ಕೆ ಹೋಗುವಾಗ ಮಕ್ಕಳು ಮನೆಗೆ ಬರ್ತಾರೆ, ಎಲ್ಲ ಹಾಗೆ. ವ್ಯವಹಾರಕ್ಕೆ ಹೆಚ್ಚು ಯಾವ ತಲೆ ಕೊಡ್ತಾರೋ ಅವರ ಸಂಸಾರದಲ್ಲಿ ಬಿಕ್ಕಟ್ಟು ಹುಟ್ಟುತ್ತದೆ ಎನ್ನುವುದನ್ನು ನೀನು ಎಚ್ಚರಿಸಿ ಹೇಳಿದಲ್ವ?
ನನಗೆ ಗೊತ್ತಾಯ್ತು. ಈಗ ಅವಕಾಶ ಸಿಕ್ಕಿತ್ತು, ನಾನು ಎಷ್ಟೋ ದಿವಸಗಳಿಂದ ಹೇಳಬೇಕು ಅಂತ ಕಾಯುತ್ತಾ ಇದ್ದ. ಹೇಳು ಮಗಳೇ ಹೇಳಪ್ಪ. ನನಗೆ ಮನಸ್ಸಿಗೆ ಬೇಸರವಾಯ್ತಪ್ಪ. ಎಷ್ಟು ಒಂದ್ ಎರಡು ತಿಂಗಳು ಎರಡೂವರೆ ತಿಂಗಳು ಕಳೀತಾ? ಅಯ್ಯೋ ದೇವ್ರಿ, ಹಾಗಲ್ಲ. ಯಾರಿದ್ದಾರೆ ಮನೆಯಲ್ಲಿ ಮಾತನಾಡುವುದಕ್ಕೆ ಹೇಳಿ? ಹಾಗೆ ಮಾತಾಡೋದಕ್ಕೆ ಬೇರೆ ಯಾರು ಇಲ್ಲ. ನಾನೊಬ್ಬಳೆ, ನಿಮಗಿರುವುದು ಒಬ್ಬಳೇ ಮಗಳು. ನಾನು ಹೌದು, ನನ್ ಗೊತ್ತಿದ್ದ ಹಾಗೆ. ನಾನು ನೀ ಒಬ್ಬನೇ ಅಪ್ಪ. ಅದು ಅಪ್ಪ ಮಕ್ಕಳ ಸಂಬಂಧ, ನೀವು ಮೂರನೇ ಅವ್ರ ತಲೆ ಹಾಕುದ್ರೆ ಹಾಗಲ್ಲ. ಗಂಡಿಗೆ ಗಂಡಾಗಿ ಹೆಣ್ಣಿಗೆ ಹೆಣ್ಣಾಗಿರುವಳು ನಾನು ಒಬ್ಬಳೆ ಅಂತ ಹಾಗೆ. ಹೌದು ಮಗಳೇ, ಮೇಲೆ ಇಟ್ಟರೆ ಇರುವೆ ತಗೊಂಡೋಗ್ತದೆ, ಕೆಳಗಿಟ್ಟರೆ ಕಾಗೆ ತಗೊಂಡೋಗ್ತದೆ. ಅದಪ್ಪ, ಮೇಲೆ ಇರುವೆ ಹೋಗುವುದು ಹೇಗೆ? ಕೆಳಗಿಟ್ಟರೆ ಇರುವೆ, ಮೇಲಿಟ್ಟರೆ ಕಾಗೆ. ಯಾವ್ದಿದ್ರೆ ತಗೊಂಡೋಗುದು ಅವೇ ಅಲ್ವಾ ಅಪ್ಪ? ಬೇಸರವನ್ನು ಕಳೆಯೋದಕ್ಕೆ ಬೇಕಾಗಿ ಹೀಗೆ ತಿರುಗಾಟ ಮಾಡಬೇಕು ಅಂತ ಬಯಸಿದೆ ನಾನು. ಸರಿ, ಒಳ್ಳೇದು ಮಗಳೇ, ತಿರುಗಾಟ ಬೇಕು. ನೀನು ತಿರುಗಾಟ ಮಾಡಬೇಕು, ಮತ್ತೆ ನಿನಗೆ ಬಾಲ್ಯದಲ್ಲಿ ಕಲಿಸಿದಂತ ಈ ವಿದ್ಯೆ ನೃತ್ಯ ಯಾವ್ದೆಲ್ಲ ಉಂಟೋ ನೀನು ತಿರುಗಾಟ ಮಾಡ್ತಾ ಮಾಡ್ತಾ ಆಯಾ ಕ್ಷೇತ್ರದಲ್ಲಿ ಒಂದು 10-25 ಮಕ್ಕಳನ್ನು ಒಟ್ಟು ಸೇರಿಸಿ ಒಂದು ತರಬೇತಿ ಕೇಂದ್ರವನ್ನು ಮಾಡು. ನೀನು ಇಲ್ಲಿಯೂ ಮಾಡು, ಏನು ಬೇಡ ಅಂತ ಹೇಳುದಿಲ್ಲ ನಾನು. ಆಯ್ತಪ್ಪ, ಅವಕಾಶ ಉಂಟು ಅಂತಾದ್ರೆ ಮಾಡೋಣ. ಒಂದು 25-30 ಸಿಕ್ಕ್ಯಾರು, ಏನ್ ತೊಂದರೆ ಇಲ್ಲ ಅಪ್ಪ. ಹೀಗೆ ತಿರುಗಾಡುತ್ತಾ ಬಂದವಳು ನಾನು. ಉಪವನಕ್ಕೆ ನಾನು ಹೋದೆ ಅಪ್ಪ. ಅಪ್ಪ, ಅಲ್ಲಿ ಒಂದು ಮಲ್ಲಿಗೆ ಗಿಡವನ್ನು ಇಟ್ಟಿದ್ದೀರಲ್ಲ. ಹೌದೌದು. ನೀವು ಮತ್ತೆ ಅಮ್ಮ ಒಟ್ಟಿಗೆ ಸೇರಿ ಬಹಳ ವರ್ಷಗಳಿಂದ, 10-12 ವರ್ಷ, 12-13, 14-15 ಆಗಿರ್ಬೋದು ನನ್ನ ನೆನಪಿನ ಅಂಗಳದಲ್ಲಿ. ಅದು ಯಾವ ಮಲ್ಲಿಗೆ? ಸೂಜಿ ಮಲ್ಲಿಗೆ ಅಲ್ಲ, ದುಂಡು ಮಲ್ಲಿಗೆ. ಹೌದೌದು, ಸೂಜಿ ಮಲ್ಲಿಗೆ ಬೇಗ ಉದುರಿ ಹೋಗ್ತದೆ, ದುಂಡು ಮಲ್ಲಿಗೆ ಇಲ್ಲಿ ಅಂತಲೇ ನೆಟ್ಟದ್ದು. ಅಪ್ಪ, ಬೆಳೆದು 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 ಒಂದಿಷ್ಟು ಎತ್ತರ ಆಗಿದೆ. ಮಲ್ಲಿಗೆಯ ಬಳ್ಳಿ 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 ಅಪ್ಪ, ಹೂ ಬಿಟ್ಟಿದೆ ಅಂತ. ಹೌದಪ್ಪ, ಹೂ ಬಿಟ್ಟಿದ. ಹೌದು, ತಯಾರಾಗಿದೆ, ತಯಾರಾಗಿದೆ ಹೂ ಬಿಡುವುದಕ್ಕೆ. ಸಣ್ಣ ಮೊಗ್ಗುಂಟು. ಹೌದಪ್ಪ, ಮಾತ್ರ ಅಲ್ಲ, ಆ ಬಳ್ಳಿ ಬೇಲಿ ದಾಟಿ ಆ ಕಡೆ ಹೋಗುವುದಕ್ಕೆ ಪ್ರಾರಂಭ ಮಾಡಿ ಸ್ವಲ್ಪ ಎಣಿತಾ ಉಂಟು ಅಷ್ಟೇ. ಹೋಗಬೇಕಾ ಬೇಡುವ, ಹೋಗಬೇಕಾ ಬೇಡುವ? ಬೇಲಿ ದಾಟಿದ ಅಲ್ಲ, ಆಗ್ತಾ ಉಂಟು ಮುನ್ಸೂಚನೆ ಕೊಟ್ಟದ್ ನಾನು. ಅಪ್ಪ, ಪಕ್ಕದಲ್ಲಿ ದಾರಿ ಹೋಕರಿಗೊಂದು ದಾರಿ ಉಂಟು ಹೋಗುವುದಕ್ಕೆಲ್ಲ. ಅಪ್ಪ, ಇಲ್ಲಿ ಅದು ದಾರಿ ಹೋಕರು ಕಂಡ್ರೆ ಮಲ್ಲಿಗೆ ಬಳ್ಳಿಗೆ ಕೈ ಹಾಕ್ಲಿಕ್ಕಿಲ್ವ ಹೇಳಿ? ಕೈ ಹಾಕಿದಾರ? ಇಷ್ಟರವರೆಗೆ ಇಲ್ಲಪ್ಪ, ದೇವರು ದೊಡ್ಡವರು. ಹೌದಪ್ಪ, ಯಾಕೆ ಹೀಗಾಗಿದೆ? ನಿಮಗೆ ಮುತುವರ್ಜಿ ಎನ್ನುವುದೇ ಇಲ್ಲ. ವ್ಯವಹಾರ ವ್ಯವಹಾರ. ಆ ಮಲ್ಲಿಗೆಯ ಬಳ್ಳಿಗೆ ಒಂದು ಆಧಾರ ಬೇಡುವಪ್ಪ. ಈಗ ಬಳ್ಳಿಗೂ ಆಧಾರ ಬೇಕು ಮಗಳಿಗೆ. ಯಾರ ಬಳ್ಳಿ ಅಂತ ಗೊತ್ತಾಗುದಿಲ್ಲ. ಆಧಾರ ಇಲ್ಲದೆ ಯಾವುದು ಆಗುದಿಲ್ಲಪ್ಪ. ಹೌದೌದು, ಇನ್ನು ನೀರು ಕುಡಿದಕ್ಕೂ ಆಧಾರ ಬೇಕಾಗ್ತದೆ. ಬಳ್ಳಿಗೆ ಆಧಾರ ಯಾವ್ದ್ರದ್ದು? ಮಾಮರ ಬೇಕು. ಹೌದು ಹೌದು ಹೌದು, ಒಂದು ಮಾವಿನ ಮರ ಅಥವಾ ಹೊಂಗೆ ಮರ ಆದ್ರೂ ನಡಬೇಕು ಅಂತ ಹೇಳಿದ್ದಾರೆ. ಬೇಕು ಬೇಕಪ್ಪ. ಹೌದು, ಅಷ್ಟೇ ಅಲ್ಲ, ಹೀಗೆ ತಿರುಗಾಟಕ್ಕೆ ಹೊರಟಿ ನಾನು. ಆ ಹೊತ್ತಿಗೆ ನಮ್ಮ ಕೊಳ ಉಂಟಲ್ಲ? ಹೌದು. ಆ ಕೊಳದಲ್ಲಿ ಒಂದು ಹಂಸ, ಒಂದೇ ಒಂದು ಹಂಸ ಇದ್ದದ್ದು. ಇದ್ದ ಯಾವಾಗಲೂ ನೀರಲ್ಲಿ ಈಜಾಡುತ್ತಾ ಇದ್ದದ್ದು. ಇವತ್ತು ಹಾಗಲ್ಲಪ್ಪ, ಮತ್ತೆ ಈಜುವುದಿಲ್ಲ ಅದು. ಮತ್ತೆ ಮೇಲೆ ಬಂದು ಕುಳಿತು ಅಳುತ್ತಾ ಉಂಟಪ್ಪ. ಹೌದಾ? ಹೌದಪ್ಪ, ಕಣ್ಣೀರಾಗ್ತಾ ಉಂಟು, ಕಣ್ಣೀರಾಗ್ತಾ ಉಂಟು. ಅದು ತಲೆ ಮೇಲೆ ನೀರು ಇಳಿದು ಮಗಳಿ ನೀರಲ್ಲಿ? ಇಲ್ಲಪ್ಪ, ನಾನು ಹೋಗಿ ನೋಡಿದೆ. ಹೌದಾ? ಅದರಲ್ಲಿಯೂ ಹೆಣ್ಣು ಹಂಸ. ಅದು ಹೆಣ್ಣು ಹಂಸವ? ಅದನ್ನು ನೋಡಿದೆಯಾ ನೀನು? ನೋಡಿದ್ದೇನಪ್ಪ. ಹೆಣ್ಣಿನ ಧ್ವನಿಯಿಂದ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಹೌದು, ಅದರಲ್ಲಿ ಗೊತ್ತಾಗುದು ಹೆಣ್ಣು ಹಂಸ. ಅಪ್ಪ, ಅದಕ್ಕೆ ಯಾಕೆ ಬೇಸರ, ಯಾಕೆ ದುಃಖ ಮಾಡುವುದು? ಅದಕ್ಕೊಂದು ಜೊತೆ ಇಲ್ವಲ್ಲ ಅಂತ. ಮಲ್ಲಿಗೆಯ ಬಳ್ಳಿ ದಾಟ್ಲಿಕ್ಕೆ ಹೋಗುದು ಆಧಾರ ಇಲ್ಲ ಅಂತೇಳಿ, ಇದು ಕೂಗುವುದು ಜೊತೆ ಇಲ್ಲ ಅಂತೇಳಿ. ಹೌದು ಹೌದು. ಅಪ್ಪ, ಕನ್ನಡಿ ಗಟ್ಟೆ ರವಿಚಂದ್ರ, ಹಗಲಲ್ಲೇ ಎರಡು ಉಂಟು ರವಿಚಂದ್ರ. ಚಂದ್ರ ರಾತ್ರಿ, ರವಿ ಹಗಲಿಗೆ, ಆದ್ರೆ ಇದು ಎರಡು ಒಂದೇ. ಅವರಲ್ಲ ಸುಂದರ, ಅದು ಅವರ ಗಂಡ ಇರ್ಬೇಕು. ಮತ್ತೆ ನೀನೊಂದು ಸುಮ್ಮನೆ ಕೇಳಿ, ಮತ್ತೆ ಆ ಹೆಂಗ್ಸು ಆಚೆ ಹೋಗಿ ಗಲಾಟೆ ಮಾಡ್ಲಿಕ್ಕೆ ನಿಮ್ಗೆ ಹೆಂಗ್ಸರು ಮೊದಲೇ ಚೊರೆ ಅಂಡೆಗಳು. ಪಾಪ, ಅವರೊಂದು ಮರ್ಯಾದೆಯಲ್ಲಿ ಇವತ್ತು ನೋಡಿ ಹೋಗಿ ಮಲಗಲಿ ಪಾಪ ನೆಮ್ಮದಿಯಿಂದ. ಅವರಲ್ಲಪ್ಪ, ಅವ ಚಿಗುರು ಮೀಸೆಯವ, ಮನೆಯ ಮೇಲೆ ಇದ್ದಾನಲ್ಲ. ಅಯ್ಯೋ ಅಲ್ಲ, ಚಿಗುರು ಮೀಸೆ ಹೊಂತಕಾರಿ ಯುವಕ, ಮನೆಯ ಮೇಲೆ ಮಹಡಿಯ ಮೇಲೆ ಇದ್ದಾನೆ. ಅವ ಯಾರಪ್ಪ, ಬಂದದ್ ಯಾಕಪ್ಪ, ಹೆಸರೇನಪ್ಪ ಹೇಳ್ತೀರ? ಮಗಳೇ, ಮಗಳ ತಿಳಿದಿರು ಅಂತರಂಗದ ಬಗೆಯ ಬಹು ಸೊಗಸು
ನೀನವನನ್ನು ಸಂಧಿಸು, ನೀನು ಸಂಧಿಸು, ಬಿಗಡನವನ ಒಪ್ಪಿಸು, ಮಗಳ ತಿಳಿದೆ. ಏನಪ್ಪ ಮಗಳೇ, ನಿನ್ನ ಅಂತರಂಗದ ನೋವುಗಳು ಏನೆಂಬುದನ್ನೀಗ ಅರ್ಥ ಮಾಡಿಕೊಂಡೆ. ಮಲ್ಲಿಗೆಯ ಬಳ್ಳಿಗೆ ದಾಟಲಿಕ್ಕೆ ಪ್ರಾರಂಭ ಮಾಡ್ತಾ ಇದೆ. ಹೌದಪ್ಪ, ಹೆಣ್ಣು ಒಂದು ಹಂಸ ತನ್ನ ಜೊತೆ ಇಲ್ಲ ಅಂತ ಕೂಗುತ್ತಾ ಇದೆ. ನಿಮ್ಮ ಪ್ರಾಯ ದಾಟಿ ನಾವು ಬಂದವರು ಮಗಳೇ, ಬಹಳ ಸಂತೋಷ ಆಯ್ತು. ಅವ ಯಾರು ಅಂತ ಕೇಳ್ತಾ ಇದೆಯಲ್ಲ. ಅದ್ ಯಾರಪ್ಪ? ಸುಂದರ ಪುರುಷ, ಅವ ಸುಂದರ ಪುರುಷ, ಒಳ್ಳೆ ಯೋಗ್ಯತಾವಂತನಾಗಿ ಕಂಡಿದ್ದಾನೆ. ಗುಜಿದವರೆಗೆ ಸುಳ್ಳಿ ಬಿದ್ದ ಕೇಶರಾಶಿ, ಮುಖದಲ್ಲಿ ಆ ಪ್ರಕಾಶ. ಹೌದೌದು, ಜಯ ಪ್ರಕಾಶ ಉಂಟು ಆ ಮುಖದಲ್ಲಿ, ಒಂದು ತೇಜಸ್ಸು. ಯಾರು ಪೆರುಮುದಲ್ವಾ? ಅಯ್ಯೋ, ಅಲ್ಲ ಮಾತಾಡೋ ಪ್ರಮಾದ ತಪ್ಪಾಯ್ತು. ತಿಳಿದು ಮಾಡುವುದು ಅಪರಾಧ, ತಿಳಿದು ಮಾಡುವುದು ಪ್ರಮಾದ ಅಂತ ನಾನು ಪೆರುಮುದ ಹೇಳಿದಲ್ಲ, ಅದೇ ಪ್ರಮಾದ ಆಯ್ತು ಮಾತಾಡುವಾಗ ಅಂತ. ಅವನನ್ನು ನೋಡ್ತಾ ಇದ್ದಾಗೆ ನನ್ಗೊಂದಿಷ್ಟು ಹೇಗೆ, ಮುಜಿದವರೆಗೆ ಸುಳ್ಳಿ ಬಿದ್ದ ಕೇಶರಾಶಿ, ಮದ್ದಾನಿಯ ಸೌಷ್ಠವನ್ನು ಗೆಲ್ಲುವ ಬಾಹುಯುಗ್ಮ, ಪ್ರಕಾಶಮಾನವಾದ ಕುಂದಲಗಳು, ಹರವಾದಂತಹ ಹಣೆ, ವಿಶಾಲವಾದ ಎದೆ, ಮೇಲ್ತುಟಿಯ ಮೇಲ್ಮಂಚಲ್ಲಿ ರಾರಾರಿಸುವ ವೀರಸ್ಪರ್ಶ, ಇದೆಲ್ಲ ಧೀರೋದಾತನ ಲಕ್ಷಣ ಅಂತ ತಿಳಿದ ಪ್ರಾಚಾರ್ಯ ಹೇಳಿದ್ರೆ ಅವನು ನಮಗೆ ಯೋಗ್ಯ ಹುಡುಗ ಅಂತ ಹೇಳಿ ಅವನನ್ನು ನಾನು ಕರ್ಕೊಂಬಂದಿದ್ದೇನೆ. ಜನ ಹೇಗಪ್ಪ? ಜನ ಜನ ನೋಡು, ಮಾತಾಡು, ನಿಮಗೆ ಅನುಭವ. ಹೌದಪ್ಪ, ಅದನ್ನ ಏನಂತೇಳಿ ನೀನೇ ತೀರ್ಮಾನ ಮಾಡ್ಕೋಬೋದು. ಒಳ್ಳೆ ಹುಡುಗ ಅಂತ ನಾನ್ ತಿಳಿದಿದ್ದೇನೆ, ಬೇರೆ ಯಾವುದೇ ಕಲ್ಮಶ ಇಲ್ಲ ಅಂತ ನಾನು ತಿಳಿದಿದ್ದೇನೆ. ಯಾವುದಕ್ಕಪ್ಪ ಒಳ್ಳೆ ಹುಡುಗ? ಅಲ್ಲ, ಒಳ್ಳೆ ಹುಡುಗ ಅಂದ್ರೆ ನಮ್ಮ ಮನೆತನಕ್ಕ ಆಗಬಹುದು ಅಂತೇಳಿ. ಅಂದ್ರೆ? ಅಂದ್ರೆ ಅವನನ್ನು ನಿನಗೆ ಕೊಟ್ಟು ಮದುವೆ ಮಾಡುದು ಅಂತೇಳಿ, ಅಥವಾ ನಿನ್ನನ್ನು ಅವನಿಗೆ ಕೊಟ್ಟು ನಾನು ಮದುವೆ ಮಾಡುದು ಅಂತೇಳಿ ತೀರ್ಮಾನಿಸಿ ಅವನನ್ನು ಕರ್ಕೊಂಡ್ಬಂದದ್ದು. ಹೋಗಿಪ್ಪ, ಇಷ್ಟು ಬೇಗೆಲ್ಲ ಯಾಕೆ ಮದುವೆ ನನಗೆ? ಇನ್ನು ಸಣ್ಣವಳು ನಾನು. ಯಾಕಪ್ಪ ಮದುವೆ? ಅಬ್ಬಾ, ಎಲ್ಲ ಹೆಣ್ಮಕ್ಳು ಹೇಳಿದಾಗೆ ತೂ ಹೋಗಿ ನನಗೆ ನಾಚೆ ಆಗ್ತದೆ, ನನ್ಗೆ ಯಾಕೆ ಅಂತ ಹೇಳುದು. ಅದೇ ಸ್ವಲ್ಪ ಮುದುಕರತ್ರ ಹೋಗಿ ಕೇಳು, ನೀವು ಮದುವೆ ಆಗ್ತೀರಾ ಅಜ್ಜಯ್ಯ ಅಂತ ಹೇಳಿ, ನಮ್ಗೆಲ್ಲ ಯಾರು ಕೊಡ್ತಾರೆ ಅಂತ ಹೇಳ್ತಾರೆ. ಕೊಟ್ಟಿರ್ಬೇಕು ಅವ್ರಿಗೆ ಸಹ. ಅಪ್ಪ, ನನಗೆ ಬೇಕಾಗಿಲ್ಲ, ನಿಮಗೆ ಬೇಸರ ಆಗಬಾರ್ದು. ಹೌದೌದು, ಅದಕ್ಕೆ ನಾನು ಮದುವೆ ಆಗ್ತೇನೆ ಆಯ್ತಾ? ಮದುವೆ ಆದ್ಮೇಲೆ ಅದು ನಿನಗೆ. ಹಾಗೆಲ್ಲ ಮಗಳೇ, ಒಳ್ಳೆ ಹುಡುಗ ಅಂತ ನನಗೆ ಗೊತ್ತಾಗಿದೆ. ನಿನ್ನ ಚಾಕ್ಯ ಚಕ್ಕತೆ ಏನುಂಟು, ನಿನ್ನ ಸಂಗೀತಗಳು ಏನೆಲ್ಲ ಉಂಟು, ನಿನ್ನ ನಾಟ್ಯ ವೈಖರಿ ಏನುಂಟು, ಆ ಬಿರುದು ಉಂಟಲ್ಲ ನಿನಗೆ ನಾಟ್ಯ ಮಯೂರಿ ಅಂತೇಳಿ, ಅದನ್ನೆಲ್ಲ ಅವನ ಮುಂದೆ ಕುಣಿದು ಪ್ರದರ್ಶಿಸಿ ಅವನ ಮನಸ್ಸನ್ನು ಆಕರ್ಷಣೆ ಮಾಡಬೇಕು. ನೀನು ಅವ ಆಕರ್ಷಣೆಯಾಗಿ ನಿನ್ನ ಮಾತನ್ನು ಒಪ್ಪಿದ್ನ, ನಮ್ಗೆ ಯಾವಾಗಲೂ ಮನೆಯಲ್ಲಿ ಶಾಶ್ವತವಾದಂತ ಅಳಿಯ ಇದೆ. ಅಪ್ಪ, ನಾನೀಗ ಅವರಿರುವ ಕೋಣೆಗೆ ನಾನು ಹೋಗಬೇಕು. ಹೋಗ್ಬೇಕು ಅಪ್ಪ, ಇಲ್ಲಿ ಆದ್ರೂ ಹೆಚ್ಚು ಕಡಿಮೆ ಆದ್ರೆ ಹೆಚ್ಚು ಕಡಿಮೆ ಆಗ್ಬೇಕು. ಹೆಚ್ಚು ಕಡಿಮೆ ಆಗಿ ಸುಲಭ ಆಗ್ತದೆ, ಖರ್ಚಿಲ್ಲದೆ ಮದುವೆ ಆಗ್ತದೆ. ಹೋಗುವಾಗ ಒಂದಿಷ್ಟು ಹಾಲು ಇಟ್ಕೊಂಡು ಹೋಗು. ಒಂದ್ ತಂಬಿಗೆ ಹಾಲು, ಒಂದ್ ತಂಬಿಗೆ ಅಲ್ಲ ಒಂದು ಕುಡ್ತೆ ತಂಬಿಗೆಲ್ಲ ಹಾಕೊಂಡು ಹೋಗು. ಕೇಸರಿ ಒಂಚೂರು ಹಾಕ್ಬೇಕು, ಕೇಸರಿ ಮಿಶ್ರಿತ ಹಾಲು. ಹೌದು, ಕೇಸರಿ ಇಲ್ವಾ? ಕೇಸರಿ ಉಂಟಲ್ಲ ಮನೆಯಲ್ಲಿ, ತಂದಿಟ್ಟದ ಇಲ್ವಾ ಅಂತ. ಹಾಗಾದ್ರೆ ಕೆಲಸ ಮಾಡು, ಆ 25 ಸಣ್ಣ ಸಣ್ಣ ತೊಟ್ಟೆ ಬರ್ತದಲ್ಲ, ಕಣ ಕಣದಲ್ಲೂ ಕೇಸರಿ ಇದೆ ಅಂತೇಳಿ, ಅದನ್ನು ಮಿಶ್ರಣ ಮಾಡಿ 25 ಹಾಕುದು. ಸಾಯ್ಬೇಕು ಅಂತ ಭಾವಿಸಿಕೊಂಡು ಆಯ್ತಲ್ಲ, ಸ್ವಲ್ಪ ಹೊತ್ತಲ್ಲಿ ನೋಡು ಕಣ ಕಣದಲ್ಲಿ ಕೇಸರಿ. ಮತ್ತೆ ನಿನ್ನನ್ನು ಆಕರ್ಷಣೆ ಮಾಡ್ಬೇಕು. ಆಮೇಲೆ ಒಂದು ಒಂದು ಗೋಟಡಿಕೆ ಇಡ್ಕೋ. ಅದ್ ಯಾಕಪ್ಪ? ಅವ ಬೆಳಿಗ್ಗೆ ತನಕ ನಿದ್ರೆ ಮಾಡಬಾರ್ದು, ಅಗಿತಾ ಇರ್ಬೇಕು ಎಲೆ ಅಡಿಕೆಗೆ. ಹೌದಾ? ಎಲೆ ಅದೇ ಆದ್ರಿ ಬೆಳಗ್ಗೆ ಬರಗೆ ನೋಡು. ಆಮೇಲೆ ನಿನ್ನ ಉಮೇದನ್ನು ನೋಡಿಕೊಂಡು ಮುಂದುವರಿಸು. ಆಮೇಲೆ ಬಾಳೆಹಣ್ಣು ನಾಲ್ಕು ಕೋಣೆ ಸಾಕ? ನಾಲ್ಕು ಕೋಣೆ ಅಲ್ಲ, ನಾಲ್ಕು ಕೋಣೆದು ಒಂದೊಂದು ಬಾಳೆಹಣ್ಣಿಗೆ ನಾವು ಬಿಸಾಕಿರ್ತೀವಲ್ಲ ಸಣ್ಣ ಸಣ್ಣದು, ಅದು ಅವ ನಾವು ಕೊಟ್ಟಾಗ್ಬೇಕು. ನಮ್ಮ ಮರ್ಯಾದೆ ಪ್ರಶ್ನೆ, ಅವ್ ತಿನ್ಬಾರ್ದು. ಹಾಗಾಗಿ ಎಲೆ ಅಡಿಕೆ ಸುಣ್ಣ, ಹೊಗೆ ಸೊಪ್ಪು ಬೇಕಾದ್ರೆ ಇಟ್ಕೊಂಡು ಹೋಗು. ಅವ್ರನ್ನ ನೋಡೋವಾಗ ಹೊಗೆ ಸೊಪ್ಪು ತಿನ್ನುವನಿಗೆ ಕಾಣಲಿಲ್ಲ, ಹಾಲು ಇಟ್ಕೊಂಡು ಹೋಗು. ನಿನ್ನ ಮಧುರವಾದ ಮಾತುಗಳಿಂದ ಅವ್ರನ್ನ ಆಕರ್ಷಣೆ ಮಾಡಿಕೊಂಡು ಮದುವೆ ಆಗ ವ್ಯವಸ್ಥೆಯನ್ನೇ ಮಾಡ್ಕೊಂಬಗಳೇ. ಆಯ್ತು, ಒಂದು ಆಶೀರ್ವಾದ ಮಾಡಿ, ಶುಭ ಆಗ್ಲಿ, ದೇವರು ಒಳ್ಳೇದು ಮಾಡ್ಲಿ, ಮದುವೆ ಆಗ್ಲಿ. ಆಯ್ತಾ, ಹೋಗಿ ಬರ್ತೀನಿ. ಜಾಗ್ರತೆ ಮಗಳೇ. ಆಯ್ತಪ್ಪ. ಹಲೋ, ಎಷ್ಟು ಮಾತನಾಡ್ತೀರಪ್ಪ ನೀವು? ಇವತ್ತು ಕಮ್ಮಿ ಮಾಡಿದ್ದು ಕಾಲ ಮಧ್ಯ, ಇದೇ ಕಡಿಮೆ ತರಿಮೆ ಹೆಚ್ಚು ಯಾವಾಗ?